ಮಗ ಶಾಲೆಗೆ ಹೋದ. ನಾನು ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದಂತೆಯೇ ಆಕೆ ಬಂದು ನನ್ನ ಕೈ ಹಿಡಿಯುತ್ತಾಳೆ. ಆಕೆಯತ್ತ ನೋಡುತ್ತೇನೆ, ಏನು ಎನ್ನುವಂತೆ. ಆಕೆ ನನ್ನ ಕೈಯನ್ನು ತನ್ನ ಎದೆಯತ್ತ ಒಯ್ಯುತ್ತಾಳೆ. ಏನೇ ಇದು, ಆಫೀಸು ಗೊತ್ತಾಯಿತು, ಈ ಹೊತ್ತಲ್ಲೂ ನಿಂಗೆ ಈ ಬೈಕೇನಾ ಎಂದು ಜೋರಾಗಿ ನಗುತ್ತೇನೆ. ಆಕೆ ಅಲ್ಲ ಅನ್ನುವಂತೆ ತಲೆ ಅಲ್ಲಾಡಿಸುತ್ತಾಳೆ. ನನ್ನ ಬಲಗೈಯನ್ನು ತನ್ನ ಎಡಸ್ತನದತ್ತ ಒಯ್ದು ಒಂದು ಜಾಗದಲ್ಲಿ ಇಡುತ್ತಾಳೆ. ಒತ್ತುತ್ತೇನೆ ನಗುತ್ತ. ಆದರೆ ಆಕೆಯ ಮುಖದಲ್ಲಿ ನೋವು. ಏನಿದು ಗಡ್ಡೆ? ಭಗವಂತ, ಏನಿದು? ಆಕೆಗೆ ಏಕಿಷ್ಟು ಕಷ್ಟ ಕೊಡುತ್ತಿ? ಆಕೆ ಹೋದ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದಾಳೆಂದು ಈ ಶಿಕ್ಷೆ. ಹುಟ್ಟಿನಿಂದಲೂ ಬಡತನ, ಜೊತೆಗೆ ಆಕೆಯನ್ನು ಹುಟ್ಟು ಮೂಗಿಯನ್ನಾಗಿ ಮಾಡಿದೆ. ಜನರ ಹೀಯಾಳಿಕೆ ಬೇರೆ. ವಯಸ್ಸಾದರೂ ಆಕೆಯನ್ನು ಮದುವೆಯಾಗಲು ಯಾರೂ ತಯಾರಿರಲಿಲ್ಲ. ಆಕೆಯ ಜೀವನ ಒಂದು ಹಂತ ತಲುಪಿದಾಗ ಈ ತೊಂದರೆ. ಕಣ್ಣೀರು ತಡೆಯಲಾಗುತ್ತಿಲ್ಲ. ಆಕೆ ನನ್ನ ಹತ್ತಿರ ಬಂದು ತನ್ನ ಸೆರಗಿನ ಅಂಚಿನಿಂದ ನನ್ನ ಕಣ್ಣೀರು ಒರೆಸುತ್ತಾಳೆ. ಆಕೆಯನ್ನು ಅಪ್ಪಿಕೊಂಡು ಎಷ್ಟು ಹೊತ್ತು ಅತ್ತೆ ಎಂದು ಗೊತ್ತಿಲ್ಲ. ಆಕೆಯ ಜೀವನದ ಗತಿಯೇ. ಕಾಲೇಜು ದಿನಗಳಲ್ಲಿ ಹೆಣ್ಣೊಬ್ಬಳಿಂದ ತಿರಸ್ಕೃತನಾಗಿದ್ದ ನಾನು ಮದುವೆಯೇ ಬೇಡವೆಂದು ಕುಳಿತಿದ್ದೆ. ಸಮಾಜ ಸೇವೆಯಲ್ಲಿ ಜೀವನ ಪೂರ್ತಿ ಕಳೆಯಬೇಕೆಂದು ಸಂಕಲ್ಪ ಮಾಡಿಕೊಂಡಿದ್ದೆ. ಆದರೆ ಅಮ್ಮನ ಕರುಳು ಕೇಳಬೇಕಲ್ಲ. ಯಾವ ಹೆಣ್ಣನ್ನೂ ಮದುವೆಯಾಗಲು ಒಪ್ಪದ ನನಗೆ ಅಮ್ಮ ಈ ಮದುವೆಯ ಪ್ರಸ್ತಾಪ ಮಾಡಿದ್ದಳು. ನಾನು ಅದಕ್ಕೂ ತಯಾರಿರಲಿಲ್ಲ. ಆಕೆ ಮೂಗಿ ಬಡವಿ ವಯಸ್ಸಾಗಿದೆ, ನೀನು ಮದುವೆ ಮಾಡ್ಕೋ, ಒಂದು ಹೆಣ್ಣಿಗೆ ದಾರಿ ತೋರಿಸ್ದಾಗತ್ತೆ. ನಾನು ಒಪ್ಪಿರಲಿಲ್ಲ. ಇದೇ ಏನು ನಿನ್ನ ಆದರ್ಶ? ಬರೀ ಬಾಯಲ್ಲಿ ಬೊಗಳೆ ಬಿಟ್ಟರೆ ಸಾಕೇನೋ? ಅಮ್ಮನ ಹೀಯಾಳಿಕೆ ಹಾಗೂ ಕೊನೆಯ ಅಸ್ತ್ರ. ಅಮ್ಮ ಗೆದ್ದಳು. ಆಫೀಸಿಗೆ ರಜಾ ಹಾಕಿ ಡಾಕ್ಟರರ ಬಳಿಗೆ ಆಕೆಯನ್ನು ಕರೆದೊಯ್ಯುತ್ತೇನೆ. ಶಾಲೆಯಿಂದ ಬರುವ ಮಗುವನ್ನು ಸ್ವಲ್ಪ ಸಮಯ ನೋಡಿಕೊಳ್ಳಲು ಪಕ್ಕದ ಮನೆಯವರಿಗೆ ಹೇಳಿದೆ. ಗೈನಕಾಲಜಿಸ್ಟ್ ಬಳಿ ಹೋಗುತ್ತೇವೆ. ಡಾಕ್ಟರರ ಮುಂದೆ ಭಾವುಕನಾಗಿ ಮಾತನಾಡಲು ಆಗುವುದಿಲ್ಲ. ಆಕೆಯನ್ನು ಪರೀಕ್ಷಿಸಿದ ಲೇಡಿ ಡಾಕ್ಟರ್ ನಗುತ್ತಾ, ಸರ್, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ನಿಮ್ಮ ಭಾವುಕತೆಯಿಂದ ಈ ಟೆನ್ಷನ್ನಿಂದ ಏನಾದರೂ ಸಾಧಿಸೋಕ್ಕೆ ಸಾಧ್ಯ ಇದೆಯಾ? ಪರಿಹಾರ ಕಂಡುಹಿಡಿಬೇಕಲ್ವಾ? ಯಾಕೆ ನೆಗೆಟಿವಾಗಿ ಯೋಚಿಸ್ತಿದ್ದೀರಾ? ಏನು ಭಯ ಪಡೋ ಅಗತ್ಯ ಇಲ್ಲ. ನನ್ನ ಪ್ರಕಾರ ಇದೊಂದು ಸಣ್ಣ ಗಡ್ಡೆ, ಔಷಧಿಯಿಂದನೇ ಕರ್ಗ ಹೋಗ್ಬೋದು. ಯಾವುದಕ್ಕೂ ನಮ್ಮ ಧೈರ್ಯಕ್ಕೊಂದು ಬಯಾಪ್ಸಿ ಮಾಡಿಸ್ಬಿಡಿ. ರಿಪೋರ್ಟ್ ಸಿಕ್ಕ ನಂತರ ನನ್ನನ್ನು ಭೇಟಿಯಾಗಿ. ಎರಡು ಮೂರು ದಿನ ಬೆಂಕಿಯ ಮೇಲೆ ಕುಳಿತವರ ಹಾಗೆ ಚಡಪಡಿಸಿದೆ. ಕಂಡ ಕಂಡ ದೇವರಿಗೆ ಕೈ ಮುಗಿದೆ. ಬಯಾಪ್ಸಿ ರಿಪೋರ್ಟ್ ಬಂದ ನಂತರ ನೆಮ್ಮದಿಯ ಉಸಿರು ಬಿಟ್ಟೆ. ಆಕೆಯ ಮುಖದಲ್ಲೂ ಒಂದು ನಿರಾಳ ನಗು. ಅದೇ ದಿನ ಸಾಯಂಕಾಲ ಲೇಡಿ ಡಾಕ್ಟರರ ಬಳಿ ಇಬ್ಬರೂ ಹೋಗುತ್ತೇವೆ. ರಿಪೋರ್ಟ್ ನೋಡಿದ ಆಕೆ ನಮ್ಮಿಬ್ಬರ ಕೈ ಕುಲುಕುತ್ತಾಳೆ. ಸರ್, ಈಗ ಕ್ಯಾನ್ಸರ್ ಅಂದರೆ ಭಯ ಪಡೋ ಅಗತ್ಯ ಇಲ್ಲ. ವಿಜ್ಞಾನ ಭಾಳ ಮುಂದುವರೆದಿದೆ. ಕ್ಯಾನ್ಸರ್ನಿಂದ ಜನ ಬದುಕಿ ಉಳಿತಾರಾ? ಹೌದು, ನಾನೇ ಒಂದು ಉದಾಹರಣೆ. ಅವರ ಮುಖ ನೋಡುತ್ತೇನೆ. ಅದೇ ನಗುಮುಖ. ಬೇಗನೆ ಗಡ್ಡೆ ಬಗ್ಗೆ ಗೊತ್ತಾಯಿತು.
ದೇಹದ ಬೇರೆ ಅಂಗಕ್ಕೆ ಹರಡ್ಕೊಳ್ಳೋ ಮುಂಚೆನೆ ಎಚ್ಚರಿಕೆ ತಗೊಂಡು ಟ್ರೀಟ್ಮೆಂಟ್ ತೆಗೆದುಕೊಂಡೆ. ಸಾಮಾನ್ಯವಾಗಿ ಗಡ್ಡೆ ಕಾಣಿಸ್ಕೊಂಡ್ರೆ ಜನರು ವೈದ್ಯರ ಬಳಿ ತೋರಿಸಲು ಹಿಂಜರಿಯುತ್ತಾರೆ. ಸತ್ತೇ ಹೋಗ್ತೀವಿ ಅಂತ ತಾವಾಗಿಯೇ ತಮ್ಮ ಹಣೆ ಬರಹ ಬರೆದು ಬಿಡ್ತಾರೆ. ಸೇತುವೆ ಬರುವ ಮೊದಲೇ ಸೇತುವೆ ದಾಟುವ ಪ್ರಯತ್ನ ಮಾಡ್ತಾರೆ. ಡಾಕ್ಟ್ರು ದೊಡ್ಡದಾಗಿ ನಕ್ಕಿದ್ರು. ನಮಗೆ ನೆಗಡಿ ಆದರೆ, ಜ್ವರ ಬಂದರೆ ನಾವು ಬೇರೆಯವ್ರಿಗೆ ಹೇಳ್ತೀವಿ. ಆದರೆ ಕ್ಯಾನ್ಸರ್ ಬಂದರೆ ಅದನ್ನು ಅಡಗಿಸಿಡ್ತೀವಿ, ಏಡ್ಸ್ ಬಂದವ್ರ ಹಾಗೆ. ಕ್ಯಾನ್ಸರ್ ರೋಗ ಬಂದವರು ಯಾವ ರೀತಿ ಧೈರ್ಯದಿಂದ ಎದುರಿಸಿದ್ರು ಅಂತ ಬಿ ವಿ ಭಾರತಿಯವರು ಚೆನ್ನಾಗಿ ಬರೆದಿದ್ದಾರೆ. ಸಾಸಿವೆ ತಂದವಳು ಅನ್ನುವ ಹೆಸರಿನ ಪುಸ್ತಕದಲ್ಲಿ ತಮ್ಮ ಅನುಭವದ ಬಗ್ಗೆ ಬರೆದಿದ್ದಾರೆ. ಹೋ, ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ. ನಾನು ಹೇಳಿದಾಗೆ ಇದೊಂದು ಸಾಧಾರಣ ಗಡ್ಡೆ, ಔಷಧಿಯಿಂದಾನೇ ಗುಣಪಡಿಸೋಣ. ನಾನು ನಿಮಗೆ ಬರೋದಕ್ಕೆ ಹೇಳಿದ ಕಾರಣವೇ ಬೇರೆ. ಎಂದಾದರೂ ನಿಮ್ಮ ಹೆಂಡ್ತಿನ ENT ಡಾಕ್ಟ್ರಿಗೆ ತೋರಿಸಿದ್ದೀರಾ? ಇಲ್ಲ. ಈ ಡಾಕ್ಟರ್ ಇನ್ನೊಬ್ಬರಿಗೆ ರೆಫರ್ ಮಾಡಿ ಕಮಿಷನ್ ಎಗರಿಸೋ ಯೋಚನೆ ಮಾಡ್ತಿದ್ದಾರಾ? ಯಾಕೆ? ನೀವೆಲ್ಲ ಓದ್ದವರು, ಹಾಗೆ ಯಾಕೆ ಮಾಡಿದ್ರಿ? ನಿಮ್ಮಾಕೆ ಕಿವಿ ಕೇಳಿಸದ ಕಾರಣ ಮೂಕಿ ಆಗಿರ್ಬೋದಲ್ವೇ? ಆಕೆಗೆ ಕಿವಿ ಕೇಳಿಸಿದ್ರೆ ಮಾತಾಡುವ ಸಾಧ್ಯತೆ ಇದೆ ಅಲ್ವೇ? ಈಗ ಕಿವಿ ಕೇಳೋದಕ್ಕೆ ಅತ್ಯಾಧುನಿಕ ಚಿಕ್ಕ ಚಿಕ್ಕ ಸಲಕರಣೆಗಳು ಬೇಕಾದಷ್ಟು ಬಂದಿವೆ. ಒಮ್ಮೆ ಪರೀಕ್ಷಿಸಿಬಿಡಿ, ಮತ್ತೆ ನಿಮ್ಮ ಅದೃಷ್ಟ. ಓ, ಇಷ್ಟು ದಿನ ಈ ದಿಶೆಯಲ್ಲಿ ಯೋಚಿಸಿರಲೇ ಇಲ್ಲ. ಕೆಲವೊಮ್ಮೆ ಹೀಗಾಗುತ್ತೆ. ಸರಿ ಸರಿ, ಬೇಗ ಪರೀಕ್ಷೆ ಮಾಡಿಸ್ತೀನಿ. ಯಾರಾದರೂ ಡಾಕ್ಟ್ರಿಗೆ ರೆಫರ್ ಮಾಡ್ತೀರಾ? ಇಲ್ಲ, ನಿಮ್ಮನೆ ಹತ್ತಿರದಲ್ಲೇ ಯಾರಾದರೂ ಇರ್ಬೋದು. ಇಲ್ಲದಿದ್ದರೆ ಇಂಟರ್ನೆಟ್ಟಲ್ಲಿ ಹುಡುಕಿ ನೋಡಿ. ರೀ, ಪೇಪರ್ ಓದೋದು ಸಾಕು, ಮಗನ ಕಾಲೇಜ್ಗೆ ಹೋಗೋದಕ್ಕೆ ಹೊತ್ತಾಯಿತು. ಇನ್ನೂ ಮಲಗಿದಾನೆ. ಅವನನ್ನು ಎಬ್ಬಿಸಿ, ನಿಮ್ಮ ಮಗ ನಿಮ್ಮಂತೆಯೇ ಅಲಸಿ. ಈ ಗಂಡಸರೇ ಹೀಗೆ, ಎಲ್ಲ ಕೆಲಸ ಹೆಂಗಸರೇ ಮಾಡಬೇಕು. ಇವತ್ತು ರವಿವಾರ ಕಣೆ, ಕಾಲೇಜಿಗೆ ರಜಾ. ಎಷ್ಟಂದ್ರೂ ನಿಮ್ಮ ಹೆಂಗಸರು ಬುದ್ಧಿ ಮೊಣಕಾಲು ಕೆಳಗೆ. ಏನಂದ್ರಿ, ಕೈಯಲ್ಲಿ ಲಟ್ಟಣಿಗೆ ಹಿಡಿದು ಅಡುಗೆ ಮನೆಯಿಂದ ಹೊರಗೆ ಬರ್ತಾಳೆ ನನ್ನಾಕೆ. ತಲೆ ಕೆರೆದುಕೊಂಡೆ. ಬೋಳು ತಲೆಯಲ್ಲಿ ಇದ್ದ ಇನ್ನೊಂದು ಕೂದಲು ಉದುರ್ತು.